ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಕ್ಯಾಸ್ಟ್ ಅವೇ ಎಂಬ ನೈಜ ಘಟನೆಯಾಧಾರಿತ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಫೆಡೆಕ್ಸ್ ಎಂಬ ವಸ್ತುಗಳ ಪ್ಯಾಕೇಜ್ಗಳನ್ನು ಡೆಲಿವರಿ ಮಾಡುವ ಟ್ರಕ್ಕನ್ನು ನೋಡ್ತೀವಿ. ಈ ಟ್ರಕ್ ನಾಲ್ಕು ರಸ್ತೆ ಇರುವ ಜಂಕ್ಷನ್ನಿಂದ ಹೊರಟು ಒಂದು ಮನೆ ಹತ್ತಿರ ಹೋಗುತ್ತದೆ. ಆಗ ನಮಗೆ ಆ ಮನೆಯ ಎಂಟ್ರೆನ್ಸ್ನಲ್ಲಿ ಒಂದು ಆರ್ಚ್ ಕಾಣುತ್ತದೆ. ಅದರಲ್ಲಿ ಡಿಕ್ ಆ್ಯಂಡ್ ಬೆಟೀನಾ ಎಂಬ ನೇಮ್ ಮತ್ತು ವಿಂಗ್ಸ್ ಲೋಗೋ ಇರುವುದು ನಮಗೆ ತಿಳಿಯುತ್ತದೆ. ನಂತರ ಟ್ರಕ್ ಡ್ರೈವರ್ ಆ ಮನೆಗೆ ಹೋಗಿ ಅಲ್ಲಿರುವ ಒಂದು ಪಾರ್ಸಲನ್ನು ಕಲೆಕ್ಟ್ ಮಾಡ್ತಾನೆ. ಆ ಪಾರ್ಸಲ್ ಪ್ಯಾಕೇಜ್ನಲ್ಲಿಯೂ ವಿಂಗ್ಸ್ ಲೋಗೋ ಇರುವುದು ನಮಗೆ ಕಾಣುತ್ತದೆ. ನಂತರ ಟ್ರಕ್ ಡ್ರೈವರ್ ಆ ವಿಂಗ್ಸ್ ಪ್ಯಾಕೇಜನ್ನು ತಲುಪಿಸಬೇಕಾಗಿರುವವರಿಗೆ ತಲುಪಿಸಿ ಮತ್ತೊಂದು ಪ್ಯಾಕೇಜನ್ನು ಡೆಲಿವರಿ ಮಾಡಲು ಹೋಗ್ತಾನೆ. ಆ ಪ್ಯಾಕೇಜ್ ತೆಗೆದುಕೊಂಡ ಒಂದು ಹುಡುಗ ಅಲ್ಲಿಂದ ಒಂದು ಕಡೆ ಓಡಿ ಹೋಗಿ ಅದನ್ನು ಒಬ್ಬರಿಗೆ ಕೊಡ್ತಾನೆ. ಅವರ್ಯಾರೆಂದರೆ ಟೈಮ್ಗೆ ತುಂಬ ಪ್ರಾಮುಖ್ಯತೆ ಕೊಡುವ ಹಾಗೂ ಈ ಮೂವಿಯ ಮುಖ್ಯ ಪಾತ್ರಧಾರಿಯಾದ ಚಕ್. ಈ ಚಕ್ ಈ ಫೆಡೆಕ್ಸ್ ಕಂಪನಿಯ ಎಂಪ್ಲಾಯ್ ಆಗಿರ್ತಾನೆ. ನಮ್ಮ ಕಂಪನಿಯಿಂದ ಹೋಗುತ್ತಿರುವ ಪ್ಯಾಕೇಜ್ಗಳು ಸರಿಯಾದ ಸಮಯಕ್ಕೆ ಕಸ್ಟಮರ್ಗಳಿಗೆ ತಲುಪುತ್ತಿದೆಯಾ ಎಂದು ಚೆಕ್ ಮಾಡಲು ಈ ರೀತಿ ತನ್ನ ಬಳಿಯೇ ಪ್ಯಾಕೇಜನ್ನು ತರಿಸಿಕೊಂಡಿರ್ತಾನೆ. ಸಮಯಕ್ಕೆ ತುಂಬ ಬೆಲೆ ಕೊಡುವ ಚಕ್ ಒಂದು ನಿಮಿಷ ಟೈಮನ್ನು ಸಹ ವೇಸ್ಟ್ ಮಾಡಬಾರದು ಎಂಬ ಗುಣವನ್ನು ಹೊಂದಿರ್ತಾನೆ. ಸಮಯದ ಬಗ್ಗೆಯೇ ಮಾತನಾಡಿ ತನ್ನ ಕೆಲಸಗಾರರಿಗೆ ಮೋಟಿವೇಟ್ ಮಾಡ್ತಾನೆ. ನಂತರ ಚಕ್ ಕೆಲಸದ ಮೇಲೆ ಮಲೇಷ್ಯಾಗೆ ಹೋಗಬೇಕಾಗಿ ಬರುತ್ತದೆ. ಹೋಗುವುದಕ್ಕಿಂತ ಮುಂಚೆ ತನ್ನ ಗರ್ಲ್ಫ್ರೆಂಡನ್ನು ನೋಡಬೇಕೆಂದೆನಿಸಿ ಅವಳ ಬಳಿ ಹೋಗ್ತಾನೆ. ಆಗ ನಮಗೆ ಚಕ್ನ ಗರ್ಲ್ಫ್ರೆಂಡ್ ಆದ ಕೇಲಿ ಎನ್ನುವವಳು ಪರಿಚಯವಾಗ್ತಾಳೆ. ಸ್ನೇಹಿತರೆ, ಈ ಚಕ್ ಕೆಲಸದ ಅಭಾವದಿಂದ ಕೇಲಿಯನ್ನು ಮದುವೆಯೇ ಆಗಿರುವುದಿಲ್ಲ. ತುಂಬ ವರ್ಷಗಳಿಂದ ಇವರಿಬ್ಬರು ಪ್ರೀತಿಸುತ್ತಿರುತ್ತಾರೆ. ಆ ದಿನವೇ ಕ್ರಿಸ್ಮಸ್ ಇರುತ್ತದೆ. ರಾತ್ರಿ ಸಮಯದಲ್ಲಿ ಚಕ್ನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವರೆಲ್ಲ ಸೇರಿ ಕ್ರಿಸ್ಮಸ್ ಡಿನ್ನರ್ ಮಾಡ್ತಾರೆ. ಸ್ನೇಹಿತರೆ, ಚಕ್ಗೆ ಊಟವನ್ನು ತಿನ್ನಲು ತುಂಬ ಕಷ್ಟವಾಗುತ್ತಿರುತ್ತದೆ, ಏಕೆಂದರೆ ಅವನ ಒಂದು ಹಲ್ಲು ಹುಳುಕಾಗಿ ತುಂಬ ನೋವಾಗುತ್ತಿರುತ್ತದೆ. ಅದೇ ನೋವಿನಲ್ಲಿ ಊಟವನ್ನು ಮುಗಿಸಿದ ಚಕ್ ಮಲೇಷ್ಯಾಗೆ ಹೋಗಲು ರೆಡಿಯಾಗ್ತಾನೆ ಹಾಗೂ ಕೇಲಿ ಜೊತೆ ಏರ್ಪೋರ್ಟ್ಗೆ ಹೋಗ್ತಾನೆ. ಆಗ ಕೇಲಿ ಚಕ್ಗೆ ಒಂದು ಕ್ರಿಸ್ಮಸ್ ಗಿಫ್ಟನ್ನು ಕೊಡ್ತಾಳೆ. ಅದೇನೆಂದರೆ ಒಂದು ಗಡಿಯಾರ, ಅದರಲ್ಲಿ ಅವಳ ಫೋಟೋವೂ ಇರುತ್ತದೆ. ಅದನ್ನು ನೋಡಿದ ಚಕ್ಗೆ ತುಂಬ ಸಂತೋಷವಾಗುತ್ತದೆ. ಆಗ ಚಕ್ ಕೇಲಿಗೂ ಒಂದು ಗಿಫ್ಟನ್ನು ಕೊಡ್ತಾನೆ, ಅದೇನೆಂದರೆ ವೆಡ್ಡಿಂಗ್ ರಿಂಗ್. ಆಗ ಅವನು ಹೊಸ ವರ್ಷಕ್ಕೆ ಬಂದು ಮದುವೆಯಾಗುವೆ ಎಂಬ ಸುಳಿವು ಕೊಟ್ಟು ಅಲ್ಲಿಂದ ಪ್ಯಾಕೇಜ್ಗಳು ತುಂಬಿರುವ ಫೆಡೆಕ್ಸ್ನ ಪ್ರೈವೇಟ್ ಪ್ಲೇನನ್ನು ಹತ್ತುತ್ತಾನೆ. ತುಂಬ ಸಮಯದ ನಂತರ ಪ್ಲೇನ್ನಲ್ಲಿ ಮಲಗಿದ್ದ ಚಕ್ಗೆ ಎಚ್ಚರವಾಗುತ್ತದೆ. ಆಗ ಅವನು ಗಡಿಯಾರದಲ್ಲಿರುವ ಕೇಲಿಯ ಫೋಟೋ ನೋಡಿಕೊಂಡು ಅಲ್ಲೇ ಪಕ್ಕಕ್ಕೆ ಇಡ್ತಾನೆ. ಆಗ ಅಲ್ಲಿಗೆ ಬಂದ ಒಬ್ಬ ಸಿಬ್ಬಂದಿಗೆ ನಾವು ಈಗ ಎಲ್ಲಿದ್ದೀವಿ ಎಂದು ಕೇಳ್ತಾನೆ. ಅದಕ್ಕೆ ಅವನು ಪೆಸಿಫಿಕ್ ಮಹಾಸಾಗರದ ಮಧ್ಯೆ ಇದ್ದೀವಿ ಎಂದು ಹೇಳ್ತಾನೆ. ಆಗ ಚಕ್ ಅಲ್ಲಿನ ವಾಶ್ರೂಮ್ಗೆ ಹೋದಾಗ ಬಂದ ದೊಡ್ಡ ಬಿರುಗಾಳಿಯಿಂದ ಪ್ಲೇನ್ ಅತಿಯಾಗಿ ಅಲುಗಾಡಲು ಶುರುವಾಗುತ್ತದೆ. ಅದರಿಂದ ತುಂಬ ಗಾಬರಿಗೊಂಡ ಚಕ್ಗೆ ಆಕ್ಸಿಜನ್ ಮಾಸ್ಕ್ ಹಾಕಿ ಸೀಟ್ನಲ್ಲಿ ಕೂರಿಸ್ತಾರೆ. ಯಾವುದೇ ಕಾರಣಕ್ಕೂ ಸೀಟ್ನಿಂದ ಎದ್ದೇಳಬೇಡಿ ಎಂದು ಹೇಳಿ ಅವನಿಗೆ ಲೈಫ್ ಬೋಟನ್ನು ಕೊಟ್ಟು ಪ್ಲೇನನ್ನು ಕಂಟ್ರೋಲ್ ಮಾಡಲು ಹೋಗ್ತಾರೆ. ಆದರೆ ಆ ಬಿರುಗಾಳಿಯಿಂದ ಪ್ಲೇನ್ ಕಂಟ್ರೋಲ್ಗೆ ಸಿಗುವುದಿಲ್ಲ. ಅದೇ ಸಮಯದಲ್ಲಿ ಕೇಲಿ ಕೊಟ್ಟಿರುವ ಗಡಿಯಾರ ಬಿದ್ದು ಹೋಗುತ್ತದೆ. ಆಗ ಚಕ್ ಸೀಟ್ ಬೆಲ್ಟನ್ನು ತೆಗೆದಾಕಿ ಅದನ್ನು ಕಷ್ಟಪಟ್ಟು ತೆಗೆದುಕೊಳ್ತಾನೆ. ಆಗ ಅಲ್ಲೇ ಇದ್ದ ದೊಡ್ಡ ದೊಡ್ಡ ಪ್ಯಾಕೇಜ್ಗಳೆಲ್ಲ ಇಳಿಜಾರಾಗಿ ಬರಲು ಶುರುವಾಗುತ್ತದೆ. ಪೈಲಟ್ನ ತಲೆಗೆ ಏಟಾಗುತ್ತದೆ. ಅದೇ ಸಮಯದಲ್ಲಿ ಬಿರುಗಾಳಿಯಿಂದ ಕಂಟ್ರೋಲ್ ತಪ್ಪಿದ ಪ್ಲೇನ್ ಪೆಸಿಫಿಕ್ ಮಹಾಸಾಗರದ ಮಧ್ಯೆ ಬಿದ್ದು ಹೋಗುತ್ತದೆ. ಆಗ ನೀರಿನಲ್ಲಿ ಚಕ್ ಮುಳುಗಿ ಹೋಗಬೇಕಾದರೆ ಪ್ಲೇನ್ ಬಿರುಕು ಬೀಳಲು ಶುರುವಾಗಿ ಪ್ಯಾಕೇಜ್ಗಳು ಇದ್ದ ಭಾಗ ನೀರಿನ ಆಳಕ್ಕೆ ಹೊರಟು ಹೋಗುತ್ತದೆ. ಆಗ ಚಕ್ ಲೈಫ್ ಬೋಟ್ನ ಸಹಾಯದಿಂದ ನೀರಿನ ಮೇಲೆ ಬರ್ತಾನೆ. ಬಂದರೆ ಅತಿಯಾದ ಮಳೆ, ದೊಡ್ಡ ದೊಡ್ಡ ಅಲೆಗಳನ್ನು ನೋಡಿದ ಚಕ್ ಭಯದಿಂದ ಪ್ರಜ್ಞೆ ತಪ್ಪುತ್ತಾನೆ. ತುಂಬ ಸಮಯವಾದ ಮೇಲೆ ಪ್ರಜ್ಞೆ ಬಂದ ಚಕ್ ಒಂದು ಚಿಕ್ಕ ದ್ವೀಪದ ಬಳಿ ಬಂದಿರ್ತಾನೆ. ನೋಡಿದರೆ ಆ ಲೈಫ್ ಬೋಟ್ ಕಲ್ಲಿಗೆ ಸಿಕ್ಕಿ ಡ್ಯಾಮೇಜ್ ಆಗಿ ಹೋಗಿರುತ್ತದೆ. ಆಗ ಚಕ್ ನಾನು ಎಲ್ಲಿದ್ದೀನಿ ಎಂದು ಯೋಚನೆ ಮಾಡುವಾಗ ಅವನಿಗೆ ಕೇಲಿ ಕೊಟ್ಟಿದ್ದ ಗಡಿಯಾರ ನೆನಪಾಗಿ ಅದನ್ನು ಹುಡುಕಾಡ್ತಾನೆ. ಆಗ ಅವನಿಗೆ ಆ ಗಡಿಯಾರ ಸಿಗುತ್ತದೆ, ಆದರೆ ಅದು ನೀರಿನಿಂದ ಕೆಟ್ಟಿ ಹೋಗಿರುತ್ತದೆ. ಆಗ ಚಕ್ ಅಲ್ಲಿ ನೀರಿನಲ್ಲಿ ಬರುತ್ತಿದ್ದ ಚಿಕ್ಕ ಚಿಕ್ಕ ಪ್ಯಾಕೇಜ್ಗಳನ್ನು ಕಲೆಕ್ಟ್ ಮಾಡಿ ಹೆಲ್ಪ್ ಎಂದು ಕಿರುಚಾಡ್ತಾನೆ. ಆದರೆ ಏನೂ ಪ್ರಯೋಜನವಾಗುವುದಿಲ್ಲ. ಆಗ ಸಮುದ್ರದ ತೀರದ ಮರಳಿನಲ್ಲಿ ದೊಡ್ಡದಾಗಿ ಹೆಲ್ಪ್ ಎಂದು ಬರೆಯುತ್ತಾನೆ, ಪ್ಲೇನ್ನಲ್ಲಿ ಹೋಗುವವರು ನೋಡಲಿ ಎಂದು. ಆದರೆ ಸ್ವಲ್ಪ ಸಮಯವಾದ ಮೇಲೆ ನೀರಿನ ಅಲೆಯಿಂದ ಅದು ಕೂಡ ವ್ಯರ್ಥವಾಗಿ ಹೋಗುತ್ತದೆ.
ಆಗ ಚಕ್ ದೊಡ್ಡ ದೊಡ್ಡ ಮರಗಳಿಂದ ಹೆಲ್ಪ್ ಎಂದು ಕಾಣುವ ಹಾಗೆ ಇಡ್ತಾನೆ. ನಂತರ ಸಿಕ್ಕ ಎಲ್ಲ ಪ್ಯಾಕೇಜ್ಗಳನ್ನು ಕಲೆಕ್ಟ್ ಮಾಡಿ ಯಾರಾದರೂ ಇದ್ದೀರಾ ಎಂದು ಜೋರಾಗಿ ಕೂಗಾಡ್ತಾನೆ. ಈ ಸಮಯದಲ್ಲಿ ಚಕ್ಗೆ ಒಂದು ಶಬ್ದ ಕೇಳುತ್ತದೆ. ಏನೆಂದು ನೋಡುವಾಗ ಅವನ ಪಕ್ಕದಲ್ಲಿ ತೆಂಗಿನಕಾಯಿ ಬೀಳುತ್ತದೆ. ತುಂಬಾ ಬಾಯಾರಿಕೆಯಾಗಿದ್ದ ಕಾರಣ ಎಳನೀರನ್ನು ಕುಡಿಯಬೇಕೆಂದು ಅದನ್ನು ಓಪನ್ ಮಾಡಲು ತುಂಬಾ ಪ್ರಯತ್ನ ಪಡ್ತಾನೆ. ಏನೇ ಮಾಡಿದರೂ ಆಗುವುದಿಲ್ಲ. ಆಗ ಚಕ್ ಕಲ್ಲಿನಿಂದ ಹೊಡೆಯಲು ನೋಡಿದಾಗ ಆ ಕಲ್ಲೇ ಒಡೆದು ಹೋಗುತ್ತದೆ. ಆಗ ಅವನು ಹೊಡೆದು ಹೋಗಿರುವ ಒಂದು ಪೀಸ್ ತೆಗೆದುಕೊಂಡು ನೋಡಿದರೆ ಅದು ತುಂಬಾ ಶಾರ್ಪ್ ಆಗಿರುತ್ತದೆ. ಅದರಿಂದ ತೆಗೆಯಲು ಪ್ರಯತ್ನ ಪಟ್ಟು ತೆಂಗಿನ ಕಾಯಿಯನ್ನು ಸುಲಿದು ನೀರನ್ನು ಕುಡಿಯಬೇಕೆಂಬ ಆತುರದಿಂದ ಬಲವಾಗಿ ಕಲ್ಲಿಗೆ ಹೊಡೆಯುತ್ತಾನೆ. ಆದರೆ ಅವನು ಕುಡಿಯುವಷ್ಟರಲ್ಲಿ ಎಳೆನೀರು ಮಣ್ಣು ಪಾಲಾಗಿ ಹೋಗುತ್ತದೆ. ಆಗ ಚಕ್ ಪ್ರಯತ್ನ ಬಿಡದೆ ಮತ್ತೊಂದನ್ನು ಕಷ್ಟಪಟ್ಟು ಸುಲಿದು ಬುದ್ಧಿವಂತಿಕೆಯಿಂದ ಅದನ್ನು ಕುಡಿಯುತ್ತಾನೆ. ಹೀಗೆ ಆ ಜಾಗದಲ್ಲಿ ಓಡಾಡಬೇಕಾದರೆ ಒಂದು ಗುಹೆ ಕಾಣುತ್ತದೆ. ಆದರೆ ಅದರ ಒಳಗೆ ಹೋಗಲು ಅವನಿಗೆ ಭಯವಾಗುತ್ತದೆ. ನಂತರ ಅಲ್ಲಿಂದ ಬರುವಾಗ ಅವನಿಗೆ ಮೂವಿಯ ಮೊದಲ ಸೀನ್ನಲ್ಲಿ ನೋಡಿದ ವಿಂಗ್ಸ್ ಲೋಗೋ ಇರುವ ಪ್ಯಾಕೇಜ್ ಕಾಣುತ್ತದೆ. ಅದನ್ನು ತೆಗೆದುಕೊಂಡು ತನ್ನ ಜಾಗದತ್ತಿರ ಹೋಗ್ತಾನೆ. ನಂತರ ಅಲ್ಲೇ ಇದ್ದ ದೊಡ್ಡ ಬೆಟ್ಟವನ್ನು ನೋಡಿದ ಚಕ್ ಅದನ್ನು ಹತ್ತಲು ಮುಂದಾಗಿ ಅಲ್ಲಿಗೆ ಹೋಗ್ತಾನೆ. ಹೋದರೆ ಅವನಿಗೆ ಸಮುದ್ರದ ನೀರನ್ನು ಬಿಟ್ಟರೆ ಬೇರೇನು ಕಾಣುವುದಿಲ್ಲ. ಆ ದ್ವೀಪದಿಂದ ಹೇಗೆ ಹೋಗುವುದು ಎಂದು ಯೋಚನೆ ಮಾಡುವಾಗ ಅವನಿಗೆ ದೂರದಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾನೆ. ಆಗ ಚಕ್ ತಡ ಮಾಡದೆ ಅವನ ಬಳಿ ಓಡಿ ಹೋಗ್ತಾನೆ. ಹೋಗಿ ನೋಡಿದರೆ ಅದು ಪೈಲಟ್ನ ಶವವಾಗಿರುತ್ತದೆ. ಇದನ್ನು ನೋಡಿದ ಚಕ್ ಅಳುತ್ತಾ ಆ ಪೈಲಟ್ನ ಶವವನ್ನು ಸಮಾಧಿ ಮಾಡ್ತಾನೆ. ಇವನ ಆತ್ಮಕ್ಕೆ ಶಾಂತಿ ದೊರಕಿಸು ಎಂದು ದೇವರಲ್ಲಿ ಬೇಡಿ ಅವನನ್ನು ಸಮಾಧಿ ಮಾಡಿದ ಜಾಗದಲ್ಲಿ ಅವನ ಹೆಸರನ್ನು ಬರೆಯುತ್ತಾನೆ. ನಂತರ ಮಾಡಲು ಏನು ಕೆಲಸವಿಲ್ಲದೆ ಸುಮ್ಮನೆ ಕುಳಿತುಕೊಳ್ತಾನೆ. ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಲು ಇಷ್ಟಪಡದೆ ಇರುವ ಚಕ್ಗೆ ಈ ರೀತಿ ಟೈಮ್ ವೇಸ್ಟ್ ಮಾಡಿಕೊಂಡು ಈ ದ್ವೀಪದಲ್ಲಿರಲು ತುಂಬಾ ಕಷ್ಟವಾಗುತ್ತಿರುತ್ತದೆ. ರಾತ್ರಿ ಸಮಯದಲ್ಲಿ ಕೇಲಿಯ ಮುಖ ನೋಡಿಕೊಂಡು ಮಲಗಿಕೊಳ್ತಾನೆ. ನಿಂತಿರುವ ಮಳೆ ನೀರನ್ನು ಕುಡಿದು ಅದನ್ನು ಸಹ ಸೇವ್ ಮಾಡಿಟ್ಟುಕೊಳ್ತಾನೆ. ನಂತರ ಕಾಡು ಮನುಷ್ಯರ ಟೆಕ್ನಿಕ್ ಬಳಸಿ ಮೀನನ್ನು ಹಿಡಿಯಲು ಮುಂದಾಗ್ತಾನೆ. ಆದರೆ ಯಾವ ಮೀನುಗಳು ಸಿಗುವುದಿಲ್ಲ. ರಾತ್ರಿ ಸಮಯದಲ್ಲಿ ಚಕ್ಗೆ ದೂರದಲ್ಲಿ ಶಿಪ್ನ ಲೈಟ್ ಕಾಣುತ್ತದೆ. ಅದನ್ನು ನೋಡಿದ ಚಕ್ ಅದರ ಗಮನವನ್ನು ತನ್ನ ಕಡೆ ಸೆಳೆಯಲು ತುಂಬಾ ಪ್ರಯತ್ನ ಪಟ್ಟು ಟಾರ್ಚ್ ಅನ್ನು ಹಿಡಿದು ಕೂಗುತ್ತಾನೆ. ಆದರೂ ಏನು ಪ್ರಯೋಜನವಾಗುವುದಿಲ್ಲ. ಮರುದಿನ ಆ ಲೈಫ್ ಬೋಟ್ನಲ್ಲಿ ಅಲ್ಲಿಗೆ ಹೋಗಲು ನೋಡ್ತಾನೆ. ಆದರೆ ಸಮುದ್ರದ ಅಲೆಗಳು ಅವನನ್ನು ಹೋಗಲು ಬಿಡದೆ ದಡಕ್ಕೆ ತಳ್ಳುತ್ತವೆ. ಆದರೂ ಪ್ರಯತ್ನ ಬಿಡದ ಚಕ್ ಕಷ್ಟಪಟ್ಟು ಮುಂದೆ ಹೋದಾಗ ಬಂದ ಒಂದು ದೊಡ್ಡ ಅಲೆ ಅವನಿಗೆ ಹೊಡೆದು ಅವನ ಕಾಲಿಗೆ ಏಟಾಗಿ ರಕ್ತ ಬರಲು ಶುರುವಾಗುತ್ತದೆ. ಅದರಿಂದ ಚಕ್ಗೆ ಹೋಗಲು ಆಗದೆ ಇರುವಂತಹ ಪರಿಸ್ಥಿತಿ ಬರುತ್ತದೆ. ಆಗ ಅತಿಯಾದ ಮಳೆಯಾಗಲು ಶುರುವಾಗಿ ಅಲ್ಲಿರಲು ಆಗದೆ ಮುಂಚೆಯೇ ನೋಡಿದ್ದ ಗುಹೆಗೆ ಹೋಗ್ತಾನೆ. ಆ ಗುಹೆಯಲ್ಲಿ ಮಳೆ ನೀರು ನಿಂತಿರುವುದು ಕಂಡು ಅದನ್ನು ಕುಡಿಯಲು ಮುಂದಾಗ್ತಾನೆ. ಹಾಗೆಯೇ ಕಾಲು ನೋವಿನಿಂದ ಟಾರ್ಚ್ ಆಫ್ ಮಾಡದೆ ಮಲಗಿ ಬಿಡ್ತಾನೆ. ಅದರಿಂದ ಟಾರ್ಚ್ ಶೆಲ್ ಡೌನ್ ಆಗಿ ಆಫ್ ಆಗಿ ಹೋಗುತ್ತದೆ. ಮರುದಿನ ಗಾಯವಾಗಿರುವ ಕಾಲು ಅತಿಯಾಗಿ ನೋವು ಬರಲು ಶುರುವಾಗುತ್ತದೆ. ಅದೇ ನೋವಿನಿಂದ ಪ್ಯಾಕೇಜ್ಗಳಿದ್ದ ಜಾಗಕ್ಕೆ ಹೋಗ್ತಾನೆ. ಪ್ಯಾಕೇಜ್ಗಳನ್ನು ಓಪನ್ ಮಾಡಿದ ಅವನಿಗೆ ಟೇಪ್ಗಳು, ಫುಟ್ಬಾಲ್, ಸ್ಕೇಟ್ ಶೂ ಹಾಗೂ ಕೆಲವು ಬಟ್ಟೆಗಳು ಸಿಗುತ್ತವೆ. ಕೊನೆಯದಾಗಿ ಉಳಿದ ವಿಂಗ್ಸ್ ಲೋಗೋ ಇರುವ ಪ್ಯಾಕೇಜನ್ನು ಓಪನ್ ಮಾಡಲು ಚೆಕ್ಗೆ ಮನಸ್ಸು ಬರುವುದಿಲ್ಲ. ಈ ಪ್ಯಾಕೇಜ್ ಒಂದನ್ನಾದರೂ ಉಳಿಸಿಕೊಳ್ಳಬೇಕೆಂದು ಅದನ್ನು ಓಪನ್ ಮಾಡದೆ ಪಕ್ಕಕ್ಕೆ ಇಡ್ತಾನೆ. ನಂತರ ಆ ಬಟ್ಟೆಗಳಿಂದ ತನ್ನ ಗಾಯಕ್ಕೆ ಬ್ಯಾಂಡೇಜ್ ರೀತಿ ಕಟ್ಟಿಕೊಳ್ತಾನೆ. ಆ ಶೂನಲ್ಲಿದ್ದ ಬ್ಲೇಡನ್ನು ತೆಂಗಿನಕಾಯಿಯನ್ನು ಸುಲಿಯಲು ಉಪಯೋಗಿಸಿಕೊಳ್ತಾನೆ. ಆ ಬಟ್ಟೆಗಳಿಂದ ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡಿದು ತಿನ್ನುತ್ತಾನೆ. ಅಲ್ಲಿದ್ದ ಏಡಿಗಳನ್ನು ಹಿಡಿಯಲು ಕೋಲನ್ನು ಶಾರ್ಪ್ ಮಾಡಿಕೊಂಡು ಅವುಗಳನ್ನು ಹಿಡಿಯುತ್ತಾನೆ. ಆದರೆ ಅವುಗಳನ್ನು ಹಸಿಯಾಗಿ ತಿನ್ನಲು ಇಷ್ಟವಾಗುವುದಿಲ್ಲ. ಅದಕ್ಕಾಗಿ ಚಕ್ ಬೆಂಕಿಯನ್ನು ಹತ್ತಿಸಲು ಮುಂದಾಗ್ತಾನೆ. ಆದರೆ ಅದು ಅಷ್ಟು ಸುಲಭದ ಮಾತಾಗಿರುವುದಿಲ್ಲ. ರಾತ್ರಿಯೆಲ್ಲ ಪ್ರಯತ್ನ ಪಟ್ಟರೂ ಬೆಂಕಿಯನ್ನು ಹತ್ತಿಸಲು ಆಗುವುದಿಲ್ಲ. ನಂತರ ಇದು ಆಗದ ಕೆಲಸವೆಂದು ತೆಂಗಿನ ಕಾಯಿಯನ್ನು ತಿನ್ನಲು ಹೋಗ್ತಾನೆ. ಆದರೆ ಮೊದಲೇ ಹಲ್ಲು ನೋವಿದ್ದ ಕಾರಣ ಅದನ್ನು ಸಹ ತಿನ್ನಲು ಆಗುವುದಿಲ್ಲ. ಹೀಗೆ ಇರುವಾಗ ಚಕ್ಗೆ ಬೆಂಕಿಯನ್ನು ಹತ್ತಿಸುವ ಮತ್ತೊಂದು ಟೆಕ್ನಿಕ್ ತಿಳಿಯುತ್ತದೆ. ಆ ಕೆಲಸದಲ್ಲಿ ನಿರತನಾಗ್ತಾನೆ. ತುಂಬಾ ಪ್ರಯತ್ನ ಪಟ್ಟರೂ ಬೆಂಕಿ ಬರುವುದಿಲ್ಲ. ಹೀಗೆ ಮಾಡುವಾಗ ಆ ಕೋಲು ಮುರಿದೋಗಿ ಚಕ್ನ ಕೈ ಕಿತ್ತು ಹೋಗುತ್ತದೆ.
ಆಗ ರಕ್ತ ಬಂದಾಗ ಕಿರುಚಾಡಿದ ಚಕ್ ಅಲ್ಲಿದ್ದ ಫುಟ್ಬಾಲ್ ಹಾಗೂ ಕೆಲ ವಸ್ತುಗಳನ್ನು ಕೋಪದಿಂದ ರಕ್ತದ ಕೈನಿಂದಲೇ ದೂರಕ್ಕೆ ಎಸೆಯುತ್ತಾನೆ. ಸ್ವಲ್ಪ ಸಮಯವಾದ ಮೇಲೆ ಕೋಪ ಕಮ್ಮಿಯಾಗಿ ಪುನಃ ಆ ವಸ್ತುಗಳನ್ನು ತೆಗೆದುಕೊಳ್ತಾನೆ. ಹೀಗೆ ಅಲ್ಲಿದ್ದ ಫುಟ್ಬಾಲನ್ನು ಎತ್ತಿಕೊಂಡಾಗ ಅದರಲ್ಲಿ ಚಕ್ನ ಕೈ ರಕ್ತ ಮೂಡಿ ಒಂದು ವ್ಯಕ್ತಿಯ ಮುಖವನ್ನು ಹೋಲುತ್ತಿರುತ್ತದೆ. ಆಗ ಚಕ್ ಅದಕ್ಕೆ ಕಣ್ಣು ಮೂಗು ಹಾಗೂ ಬಾಯಿಯನ್ನು ಬರೆದು ಅದಕ್ಕೆ ವಿಲ್ಸನ್ ಎಂದು ಹೆಸರಿಡ್ತಾನೆ. ಅದನ್ನು ಒಂದು ಕಡೆ ಇಟ್ಟು ಅದರ ಜೊತೆ ಮಾತನಾಡಲು ಪ್ರಯತ್ನ ಪಡ್ತಾನೆ ಮತ್ತು ಬೆಂಕಿಯನ್ನು ಹತ್ತಿಸಲು ಮುಂದಾಗ್ತಾನೆ. ಹೀಗೆ ಸತತ ಪ್ರಯತ್ನದಿಂದ ಚಕ್ ಬೆಂಕಿಯನ್ನು ಹತ್ತಿಸಿ ಬಿಡ್ತಾನೆ. ಅದರಿಂದ ತುಂಬ ಖುಷಿಯಾದ ಚಕ್ ನಾನು ಬೆಂಕಿಯನ್ನು ಸೃಷ್ಟಿಸಿದೆ ಎಂದು ಕಿರುಚಾಡ್ತಾನೆ. ಈ ಸಮಯದಲ್ಲಿ ನಮಗೆ ಚಕ್ಗೆ ಇಷ್ಟು ಸಂತೋಷ ಯಾವಾಗಲೂ ಆಗಿಲ್ಲವೇನೋ ಎಂದೆನಿಸುತ್ತದೆ. ನಂತರ ಅದೇ ಬೆಂಕಿಯಲ್ಲಿ ಏಡಿಯನ್ನು ಸುಟ್ಟು ತಿನ್ನುತ್ತಾನೆ. ಆಗ ಅತಿಯಾಗಿ ಹಲ್ಲು ನೋವು ಬರಲು ಶುರುವಾಗಿ ಅದರಿಂದ ಅದನ್ನು ಸಹ ತಿನ್ನಲು ಆಗುವುದಿಲ್ಲ. ದಿನೇ ದಿನೇ ಕಳೆಯುತ್ತಾ ಹಲ್ಲು ನೋವು ನರಕ ಯಾತನೆ ಕೊಡಲು ಶುರುವಾಗುತ್ತದೆ. ಅದೇ ನೋವಿನಲ್ಲಿ ಚಕ್ ತಾನು ಬದುಕಲು ಮೋಟಿವೇಟ್ ಆಗಬೇಕು ಎಂದು ಅಲ್ಲಿದ್ದ ಕಲ್ಲಿನ ಮೇಲೆ ಕೆಲವು ಚಿತ್ರಗಳನ್ನು ಬರೆಯುತ್ತಾನೆ. ಅದೇನೆಂದರೆ ವಿಲ್ಸನ್, ಪ್ಯಾಕೇಜ್ನಲ್ಲಿರುವ ವಿಂಗ್ಸ್ ಹಾಗೂ ಕೇಲಿ. ಸ್ನೇಹಿತರೆ, ವಿಲ್ಸನ್ಗೆ ಜೀವವಿದೆ ಎಂದು ತಿಳಿದಿರುವ ಚಕ್ ಅದಕ್ಕಾಗಿ ಬದುಕಬೇಕೆಂದುಕೊಳ್ತಾನೆ. ಆ ಪ್ಯಾಕೇಜನ್ನಾದರೂ ಅವರಿಗೆ ತಲುಪಿಸಬೇಕೆಂದು ಮೋಟಿವೇಟ್ ಮಾಡಿಕೊಂಡು ಬದುಕಬೇಕೆಂದುಕೊಳ್ತಾನೆ. ಇನ್ನು ಕೇಲಿ, ನಾನು ಇಲ್ಲಿಂದ ಹೋಗೆ ಹೋಗುವೆ, ಕೇಲಿಯನ್ನು ಸೇರುವೆ ಎಂದು ನಂಬಿಕೆಯಿಂದ ಬದುಕಬೇಕೆಂದುಕೊಳ್ತಾನೆ. ಸ್ವಲ್ಪ ಸಮಯವಾದ ಮೇಲೆ ಚಕ್ ನೋವು ಕೊಡುತ್ತಿದ್ದ ಹಲ್ಲನ್ನು ಬಲವಂತವಾಗಿ ತೆಗೆದಾಕ್ತಾನೆ. ಅದರಿಂದ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು 4 ವರ್ಷದ ನಂತರ. ಆಗ ನಮಗೆ ತುಂಬ ಬದಲಾವಣೆಯಾಗಿರುವ ಚಕ್ ಕಾಣ್ತಾನೆ. ದಪ್ಪವಿದ್ದ ಚಕ್ ಸಣ್ಣವಾಗಿ ಹಾಗೂ ಫಿಟ್ ಆಗಿ ಕೂದಲೆಲ್ಲ ಬೆಳೆದು ಒಂದು ರೀತಿಯ ಕಾಡು ಮನುಷ್ಯನಂತೆಯೇ ಕಾಣ್ತಾನೆ. ಮೊದಲು ಮೀನನ್ನು ಹಿಡಿಯಲು ತುಂಬ ಕಷ್ಟಪಡುತ್ತಿದ್ದ ಚಕ್ ಈಗ ಅಭ್ಯಾಸವಾಗಿ ದೂರದಿಂದಲೇ ಮೀನನ್ನು ಹೊಡೆಯುತ್ತಿರುತ್ತಾನೆ ಹಾಗೂ ಹಸಿ ಮಾಂಸವನ್ನೇ ತಿಂದು ಬದುಕುತ್ತಿರುತ್ತಾನೆ. ಗುಹೆಯಲ್ಲಿಯೇ ಮಲಗಿ ವಿಲ್ಸನ್ ಜೊತೆ ಮಾತನಾಡಿಕೊಂಡು ಸಮಯ ಕಳೆಯುತ್ತಿರುತ್ತಾನೆ. ಹೀಗೆ ಇರಬೇಕಾದರೆ ಹೊರಗಡೆ ಒಂದು ಸೌಂಡ್ ಬರುತ್ತದೆ. ಏನೆಂದು ನೋಡಿದರೆ ಅವನ ಕಡೆ ಒಂದು ಮೆಟಲ್ ಡೋರ್ ತೇಲಿಕೊಂಡು ಬಂದಿರುತ್ತದೆ. ಅದನ್ನು ನೋಡಿದ ಚಕ್ಗೆ ಒಂದು ಉಪಾಯ ಬಂದು ವುಡ್ಗಳಿಂದ ರಾಫ್ಟ್ ಮಾಡಲು ತಯಾರಾಗ್ತಾನೆ. ಹೀಗೆ ಮರಗಳನ್ನು ಕಲೆಕ್ಟ್ ಮಾಡಿ ಕೆಲ ದಿನಗಳಲ್ಲಿಯೇ ರಾಫ್ಟನ್ನು ಸಿದ್ಧಪಡಿಸ್ತಾನೆ. ಆಗಲೂ ಸಹ ವಿಲ್ಸನ್ ಜೊತೆ ಮಾತನಾಡುತ್ತಿರುತ್ತಾನೆ. ರಾತ್ರಿ ಸಮಯದಲ್ಲಿ ಚಕ್ ವಿಲ್ಸನ್ ಅನ್ನು ಮಾತನಾಡಿಸಲು ಪ್ರಯತ್ನ ಪಡ್ತಾನೆ. ಆದರೆ ವಿಲ್ಸನ್ ಮಾತನಾಡದ ಕಾರಣ ಕೋಪಗೊಂಡ ಚಕ್ ನೀನೊಬ್ಬ ಕೇವಲ ಫುಟ್ಬಾಲ್ ಅಷ್ಟೇ ಎಂದು ಹೇಳಿ ಗುಹೆಯಿಂದ ದೂರಕ್ಕೆ ಎಸೆದು ಬಿಡ್ತಾನೆ. ನಂತರ ತನ್ನ ತಪ್ಪು ಅರಿವಾಗಿ ವಿಲ್ಸನ್ ಎಂದು ಕೂಗುತ್ತಾ ಹೊರಗೆ ಹೋಗ್ತಾನೆ. ತುಂಬ ಹೊತ್ತು ಅಳುತ್ತಾ ಹುಡುಕಾಡಿದ ಚಕ್ಗೆ ವಿಲ್ಸನ್ ಸಿಗ್ತಾನೆ. ಅದರ ಬಳಿ ಕ್ಷಮೆ ಕೇಳಿ ಅಳಿಸಿ ಹೋಗಿರುವ ಅದರ ಮುಖವನ್ನು ಪುನಃ ಬ್ಲಡ್ನಿಂದ ಬರೆಯುತ್ತಾನೆ. ಮರುದಿನ ತಾನು ಈ 4 ವರ್ಷ ಬದುಕುವುದಕ್ಕೆ ಮೋಟಿವೇಟ್ ಮಾಡಿದ ವಿಲ್ಸನ್ ವಿಂಗ್ಸ್ ಪ್ಯಾಕೇಜ್ ಹಾಗೂ ಕೇಲಿಯ ಫೋಟೋವನ್ನು ತೆಗೆದುಕೊಂಡು ರಾಫ್ಟ್ನಲ್ಲಿ ಹೋಗುವುದಕ್ಕೆ ರೆಡಿಯಾಗ್ತಾನೆ. ನಂತರ ಕೊನೆಯದಾಗಿ ಆ ದ್ವೀಪಕ್ಕೆ ಒಂದು ಮೆಸೇಜ್ ಬರೆದು ಅಲ್ಲಿಂದ ಹೊರಡುತ್ತಾನೆ. ವಿಲ್ಸನ್ ಮತ್ತು ಪ್ಯಾಕೇಜ್ ಅನ್ನು ಗಟ್ಟಿಯಾಗಿ ರಾಫ್ಟ್ಗೆ ಕಟ್ಟಿದ ಚಕ್ ಸಮುದ್ರದ ಅಲೆಗಳನ್ನು ಎದುರಿಸಲು ಮುಂದಾಗ್ತಾನೆ. ಹೀಗೆ ಬರುತ್ತಿದ್ದ ಅಲೆಗಳನ್ನು ಎದುರಿಸಿದ ಚಕ್ನ ಮುಂದೆ ಮತ್ತೊಂದು ದೊಡ್ಡದಾದ ಅಲೆ ಬರುತ್ತದೆ. ಆಗ ಚಕ್ ಆ ಮೆಟಲ್ ಡೋರ್ ಅನ್ನು ಗಾಳಿಯ ವಿರುದ್ಧಕ್ಕೆ ಬಿಟ್ಟು ರಾಫ್ಟ್ ಅನ್ನು ಅಲೆಯ ಮೇಲೆ ಹೋಗುವ ಹಾಗೆ ಮಾಡ್ತಾನೆ. ಕೊನೆಯದಾಗಿ 4 ವರ್ಷ ನನ್ನನ್ನು ಸಾಕಿದ ದ್ವೀಪವನ್ನು ನೋಡಿಕೊಂಡು ದೂರಕ್ಕೆ ಹೋಗ್ತಾನೆ. ಹೀಗೆ ಮಳೆ ನೀರನ್ನು ಕುಡಿದು ಅಲ್ಲಿಯೇ ಮೀನನ್ನು ತಿಂದು ದಿನ ಕಳೆಯುತ್ತಾನೆ. ಈ ಸಮಯದಲ್ಲಿ ವಿಲ್ಸನ್ ಅವನಿಗೆ ಗೊತ್ತಾಗದ ಹಾಗೆ ಬಿದ್ದು ಹೋಗುತ್ತದೆ. ಅದನ್ನು ಚೆಕ್ ನೋಡುವಷ್ಟರಲ್ಲಿ ವಿಲ್ಸನ್ ತುಂಬ ದೂರಕ್ಕೆ ಹೊರಟು ಹೋಗಿರುತ್ತದೆ. ಆಗ ಚಕ್ ವಿಲ್ಸನ್ ಅನ್ನು ಕಾಪಾಡಲು ಸಮುದ್ರಕ್ಕೆ ಇಳಿಯುತ್ತಾನೆ. ಆದರೆ ಇತ್ತ ರಾಫ್ಟ್ ಕೂಡ ಬೇರೆ ಕಡೆ ಹೋಗುತ್ತಿರುವುದನ್ನು ನೋಡಿದ ಚಕ್ ರಾಫ್ಟ್ ಅನ್ನು ಹತ್ತಿ ವಿಲ್ಸನ್ ಅನ್ನು ನೆನೆಸಿಕೊಂಡು ತುಂಬ ಅಳುತ್ತಾನೆ. ಹೀಗೆ ತುಂಬ ದಿನ ರಾಫ್ಟ್ನಲ್ಲಿ ಸಾಗಿದ ಚಕ್ಗೆ ಯಾವುದೇ ದ್ವೀಪವಾಗಲಿ ಬೋಟ್ ಆಗಲಿ ಕಾಣುವುದಿಲ್ಲ. ಹೀಗೆ ತುಂಬ ಸಮಯವಾದ ಮೇಲೆ ನಾನು ಈ ರಾಫ್ಟ್ನಲ್ಲೇ ಸಾಯುತ್ತೇನೆ ಎಂಬ ಯೋಚನೆ ಚಕ್ಗೆ ಬರುತ್ತದೆ. ಹಾಗೆಯೇ ಅಲ್ಲಿ ಮಲಗಿಕೊಳ್ತಾನೆ. ಸ್ವಲ್ಪ ಸಮಯವಾದ ಮೇಲೆ ರಾಫ್ಟ್ನ ಪಕ್ಕವೇ ದೊಡ್ಡ ಹಡಗೊಂದು ಹೋಗುತ್ತದೆ. ಅದರ ಶಬ್ದಕ್ಕೆ ಎಚ್ಚರಗೊಂಡ ಚಕ್ ಅದನ್ನು ನೋಡಿ ಹೆಲ್ಪ್ ಎಂದು ಹೇಳಲು ಪ್ರಯತ್ನ ಪಡುವಾಗ ಶಿಪ್ನಲ್ಲಿದ್ದವರು ಚಕ್ನನ್ನು ನೋಡುತ್ತಾರೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು 4 ವಾರಗಳಾದ ಮೇಲೆ. ಆಗ ನಮಗೆ ಪ್ಲೇನ್ನಲ್ಲಿ ತನ್ನ ಊರಿಗೆ ಹೋಗುತ್ತಿರುವ
ಚೆಕ್ ಕಾಣ್ತಾನೆ. ಅವನ ಜೊತೆ ಅವನ ಫ್ರೆಂಡ್ ಆದ ಸ್ಟ್ಯಾನ್ ಎನ್ನುವವನಿಗಿರ್ತಾನೆ. ಆಗ ಸ್ಟ್ಯಾನ್ ಅವನಿಗೆ ಹೀಗೆ ಹೇಳ್ತಾನೆ, ಚೆಕ್ ನಾವೆಲ್ಲ ನೀನು ಸತ್ತು ಹೋಗಿದ್ದೀಯ ಎಂದುಕೊಂಡು ನಿನ್ನ ಫಿನರಲ್ ಕೂಡ ಮಾಡಿಬಿಟ್ಟು ಎಂದು ಹೇಳ್ತಾನೆ. ನಾನಿಲ್ಲದೆ ನನ್ನ ಫಿನರಲ್ ಅನ್ನು ಹೇಗೆ ಮಾಡಿದಿರಿ ಎಂದು ಕೇಳಿದಾಗ ನಿನ್ನ ಸೆಲ್ಫೋನ್ ನಿನ್ನ ಕೆಲವು ಫೋಟೋಗಳನ್ನು ಹಾಗೂ ಕೆಲ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಅದನ್ನೇ ಸಮಾಧಿ ಮಾಡಿದು ಎಂದು ಹೇಳ್ತಾನೆ. ನಂತರ ಫೆಡೆಕ್ಸ್ ಕಂಪನಿಯವರು ಚೆಕ್ನನ್ನು ತುಂಬ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ತಾರೆ. ಆದರೆ ಚೆಕ್ನ ಗಮನವೆಲ್ಲ ಕೇಲಿಯ ಮೇಲೆಯೇ ಇರುತ್ತದೆ. ಹೀಗೆ ಅವಳ ಬಗ್ಗೆ ಯೋಚನೆ ಮಾಡಬೇಕಾದರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದು ಅವನಿಗೆ ಹೀಗೆ ಹೇಳ್ತಾನೆ, ನಾನು ಕೇಲಿಯ ಹಸ್ಬೆಂಡ್, ನಮಗೆ ಒಂದು ಮಗುವಿದೆ. ನೀವು ಕಾಣೆಯಾದಾಗ ಕೇಲಿ ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ದಳು. ನಾನು ಅವಳನ್ನು ಆ ಡಿಪ್ರೆಷನ್ನಿಂದ ಹೊರತಂದು ಮದುವೆಯಾಗಿರುವೆ. ಅವಳು ಇಲ್ಲಿಗೆ ಬರಲು ಆಗಲಿಲ್ಲ. ಅದಕ್ಕಾಗಿ ನಾನೇ ಬಂದು ಈ ವಿಷಯವನ್ನು ಹೇಳುತ್ತಿರುವೆ ಎಂದು ಹೇಳಿ ಹೊರಡುತ್ತಾನೆ. ಆಗ ಚಕ್ ವಿಂಡೋ ಮೂಲಕ ನೋಡಿದಾಗ ಕೇಲಿ ಅತಿಯಾಗಿ ಅಳುತ್ತಿರುವುದು ಕಾಣುತ್ತದೆ. ಆಗ ಅವಳ ಗಂಡ ಕೇಲಿಗೆ ಸಮಾಧಾನ ಮಾಡಿ ಕರೆದುಕೊಂಡು ಹೋಗ್ತಾನೆ. ನಂತರ ಚಕ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರು ಚಕ್ ಮರಳಿ ಬಂದಿದ್ದಕ್ಕೆ ಒಂದು ಪಾರ್ಟಿ ಮಾಡ್ತಾರೆ. ಅದರಲ್ಲಿ ಎಲ್ಲರೂ ಎಂಜಾಯ್ ಮಾಡಿ ನಂತರ ಹೊರಡುತ್ತಾರೆ. ಇತ್ತ ಚಕ್ ಪಾರ್ಟಿಯಲ್ಲಿ ವೇಸ್ಟ್ ಮಾಡಿರುವ ಫುಡ್ ಐಟಮ್ಗಳನ್ನು ನೋಡ್ತಾನೆ. ನಾನು ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಕಷ್ಟಪಡುತ್ತಿದ್ದೆ ಎಂಬುದನ್ನು ನೆನಪಿಸಿಕೊಳ್ತಾನೆ. ಹಾಗೂ ಅಲ್ಲಿ ನನಗಿದ್ದ ಹಸಿವು ಇಲ್ಲಿ ಯಾಕಿಲ್ಲ ಎಂದು ಯೋಚನೆ ಮಾಡ್ತಾನೆ. ನಂತರ ಅಲ್ಲೇ ಇದ್ದ ಲೈಟರ್ನನ್ನು ನೋಡಿ ಬೆಂಕಿಯನ್ನು ಹತ್ತಿಸಲು ಪಡುತ್ತಿದ್ದ ಕಷ್ಟವನ್ನು ಸಹ ನೆನಪಿಸಿಕೊಳ್ತಾನೆ. ರಾತ್ರಿ ಹೊತ್ತು ಹಾಸಿಗೆಯ ಮೇಲೆ ಮಲಗದೆ ಕೆಳಗಡೆಯೇ ಮಲಗಿಕೊಂಡು ಕೇಲಿ ಬಗ್ಗೆ ಯೋಚನೆ ಮಾಡ್ತಾನೆ. ಆಗ ಜಗ್ ಅವಳನ್ನು ನೋಡಲೇಬೇಕೆಂದು ಆ ಗಡಿಯಾರ ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ಇನ್ನೇನು ಡೋರ್ ಬೆಲ್ ಮಾಡಬೇಕೆನ್ನುವಷ್ಟರಲ್ಲಿ ಕೇಲಿ ಡೋರ್ ಓಪನ್ ಮಾಡ್ತಾಳೆ. ನನಗೆ ಗೊತ್ತು ನೀವು ಬರುತ್ತೀರಿ ಎಂದು ಹೇಳಿ ಮನೆಯ ಒಳಗೆ ಬರಮಾಡಿಕೊಂಡು ಅಳುತ್ತಾ ಚೆಕ್ನನ್ನು ತಬ್ಬಿಕೊಳ್ತಾಳೆ. ನಂತರ ಕಾಫಿ ತರುವೆ ಎಂದು ಹೇಳಿ ಕಿಚನ್ಗೆ ಹೋದಾಗ ಅಲ್ಲಿಗೆ ಹೋದ ಚೆಕ್ ಅವಳ ಫ್ಯಾಮಿಲಿಯ ಬಗ್ಗೆ ವಿಚಾರಿಸ್ತಾನೆ. ನಂತರ ಅವಳ ಫೋಟೋವನ್ನು ಕೊಡದೆ ಆ ಗಡಿಯಾರವನ್ನು ಮಾತ್ರ ಕೊಟ್ಟು ಬಿಡ್ತಾನೆ. ತುಂಬ ನೊಂದುಕೊಂಡು ಬರುವೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಹೀಗೆ ಸ್ವಲ್ಪ ದೂರ ಕಾರ್ನಲ್ಲಿ ಹೋದಾಗ ಚೆಕ್ ಎಂದು ಜೋರಾಗಿ ಕೂಗಿಕೊಂಡು ಕೇಲಿ ಕಾರ್ನ ಹಿಂದೆ ಓಡಿ ಹೋಗ್ತಾಳೆ. ಆಗ ಚೆಕ್ ಕಾರ್ ನಿಲ್ಲಿಸಿದಾಗ ಅವನನ್ನು ತಬ್ಬಿಕೊಂಡ ಕೇಲಿ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ, ನಾನು ನಿನ್ನನ್ನು ಇಂದಿಗೂ ಪ್ರೀತಿಸುತ್ತಿರುವೆ, ನಾನು ನಿನ್ನ ಜೊತೆಯೇ ಬರುವೆ ಎಂದು ಹೇಳ್ತಾಳೆ. ಆಗ ಚೆಕ್ ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತಿರುವೆ, ಬಾ ಎಂದು ಕಾರನ್ನು ಹತ್ತಿಸುತ್ತಾನೆ. ಆಗ ಚೆಕ್ ಕೇಲಿ ನಿನಗೂ ಒಂದು ಫ್ಯಾಮಿಲಿ ಇದೆ, ಈಗ ನೀನು ನಿನ್ನ ಮನೆಗೆ ಹೋಗುವುದೇ ಸೂಕ್ತ ಎಂದು ಕರೆದುಕೊಂಡು ಹೋಗಿ ಅವಳ ಮನೆಗೆ ಬಿಡುತ್ತಾನೆ. ನಂತರ ಮನೆಗೆ ಬಂದ ಚಕ್ ತನ್ನ ಫ್ರೆಂಡ್ ಸ್ಟ್ಯಾನ್ಗೆ ಹೀಗೆ ಹೇಳ್ತಾನೆ, ನಾನು 4 ವರ್ಷ ನಿಮ್ಮೆಲ್ಲರಿಂದ ದೂರವಿದ್ದೆ, ಆದರೆ ಆ 4 ವರ್ಷ ಕೇಲಿ ನನ್ನ ಜೊತೆಯೇ ಆ ದ್ವೀಪದಲ್ಲೇ ಇದ್ದಳು. ಆದರೆ ನಾನು ಇಲ್ಲಿಗೆ ಬಂದ ಮೇಲೆ ನಾನು ಒಂಟಿ ಎಂಬ ಭಾವನೆ ಬರುತ್ತಿದೆ ಎಂದು ತುಂಬ ನೊಂದುಕೊಂಡು ಹೇಳ್ತಾನೆ. ಮರುದಿನ ಚಕ್ ಪುನಃ ವಿಲ್ಸನ್ನನ್ನು ಪರ್ಚೇಸ್ ಮಾಡ್ತಾನೆ. ಹಾಗೂ 4 ವರ್ಷ ಮೋಟಿವೇಟ್ಗಾಗಿ ಇಟ್ಟುಕೊಂಡಿದ್ದ ವಿಂಗ್ಸ್ ಪ್ಯಾಕೇಜನ್ನು ಕೊಡಲು ಆ ಮನೆಯನ್ನು ಹುಡುಕಿಕೊಂಡು ಹೋಗ್ತಾನೆ. ತುಂಬ ಸಮಯ ಸಾಗಿದ ಅವನಿಗೆ ಮೂವಿಯ ಮೊದಲ ಸೀನ್ನಲ್ಲಿ ನೋಡಿದ ಜಂಕ್ಷನ್ ಸಿಗುತ್ತದೆ. ನಂತರ ಅಲ್ಲಿಂದ ವಿಂಗ್ಸ್ ಲೋಗೋ ಇದ್ದ ಮನೆಯತ್ತಿರ ಹೋಗ್ತಾನೆ. ಸ್ನೇಹಿತರೆ, ನಾವು ಮೂವಿಯ ಮೊದಲ ಸೀನಲ್ಲಿ ನೋಡಿದಾಗ ಡಿಕ್ ಅಂಡ್ ಬೆಟಿನಾ ಎಂಬ ನೇಮ್ ಇರುತ್ತದೆ, ಆದರೆ ಈಗ ಅದರಲ್ಲಿ ಡಿಕ್ ನೇಮ್ ಇಲ್ಲದಿರುವುದು ನಮಗೆ ಕಾಣುತ್ತದೆ. ಇದರ ಬಗ್ಗೆ ಮುಂದೆ ತಿಳಿಯೋಣ. ನಂತರ ಚಕ್ ಆ ಮನೆ ಹತ್ತಿರ ಹೋಗ್ತಾನೆ, ಆದರೆ ಅಲ್ಯಾರೂ ಇರುವುದಿಲ್ಲ. ಆಗ ಚಕ್ ಈ ಪ್ಯಾಕೇಜ್ ನನ್ನ ಲೈಫನ್ನು ಕಾಪಾಡಿದೆ ಎಂದು ಲೆಟರ್ ಬರೆದು ಆ ಡೋರ್ ಹತ್ತಿರ ಬಿಟ್ಟು ಅಲ್ಲಿಂದ ಹೊರಡುತ್ತಾನೆ. ನಂತರ ಆ ಜಂಕ್ಷನ್ ಬಳಿ ಬಂದು ಯಾವ ರೋಡ್ನಲ್ಲಿ ಹೋಗುವುದೆಂದು ಕನ್ಫ್ಯೂಸ್ ಆಗಿ ಅಲ್ಲಿಯ ಮ್ಯಾಪ್ ನೋಡುತ್ತಾ ನಿಂತುಕೊಳ್ತಾನೆ. ಆಗ ಅಲ್ಲಿಗೆ ಟ್ರಕ್ನಲ್ಲಿ ಬಂದ ಮಹಿಳೆ ಚಕ್ನ ಜೊತೆ ಮಾತನಾಡಿ ಯಾವ ರೋಡ್ ಎಲ್ಲಿಗೆ ಹೋಗುವುದೆಂದು ಹೇಳ್ತಾಳೆ. ನಂತರ ತನ್ನ ಟ್ರಕ್ ತೆಗೆದುಕೊಂಡು ಆ ಮನೆಯ ರೋಡ್ನಲ್ಲಿ ಹೋಗ್ತಾಳೆ. ಆಗ ಅವನಿಗೆ ಆ ಟ್ರಕ್ನ ಹಿಂದೆ ಇರುವ ವಿಂಗ್ಸ್ ಕಾಣುತ್ತದೆ. ಆಗ ಅವನಿಗೆ ತಿಳಿಯುತ್ತದೆ ಆ ಪ್ಯಾಕೇಜ್ ಇವಳಿಗೆ ಸೇರಿದ್ದು ಎಂದು. ಆಗ ಚಕ್ ಯಾವ ರೋಡ್ನಲ್ಲಿ ಹೋಗೋಣವೆಂದು ಎಲ್ಲ ರೋಡ್ಗಳನ್ನು ನೋಡ್ತಾನೆ. ನಂತರ ಅವಳು ಹೋದ ರೋಡನ್ನು ನೋಡಿ ಸ್ಮೈಲ್ ಮಾಡ್ತಾನೆ. ಸ್ನೇಹಿತರೆ, ಈ ಮೂವಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯಗಳು ತುಂಬ ಇವೆ. ಅವುಗಳಲ್ಲಿ ಕೆಲವುಗಳನ್ನು ಹೇಳುತ್ತೇನೆ. ಅದೇನೆಂದರೆ, ಮೂವಿಯ ಮೊದಲ ಸೀನಲ್ಲಿ ಈ ಬೆಟಿನ ತನ್ನ ಗಂಡನಿಗೆ ಪಾರ್ಸಲ್ ಒಂದನ್ನು ಕಳುಹಿಸುತ್ತಾಳೆ.
ಆ ಪಾರ್ಸಲನ್ನು ಫೆಡೆಕ್ಸ್ ಎಂಪ್ಲಾಯ್ ಅವಳ ಗಂಡನಿಗೆ ತಲುಪಿಸುವಾಗ ಅವನ ಜೊತೆ ಮತ್ತೊಬ್ಬಳು ಹೆಣ್ಣಿರುವುದು ನಮಗೆ ಕಾಣುತ್ತದೆ. ಈ ವಿಷಯ ನಿಧಾನವಾಗಿ ತಿಳಿದ ಬೆಟೀನಾ ಅವಳ ಗಂಡನಿಗೆ ಡಿವೋರ್ಸ್ ಕೊಡ್ತಾಳೆ. ಅದು ಹೇಗೆ ನಮಗೆ ಗೊತ್ತಾಗುತ್ತದೆ ಎಂದರೆ ಮೂವಿಯ ಮೊದಲಲ್ಲಿ ಆರ್ಚ್ನಲ್ಲಿರುವ ನೇಮ್ ಅನ್ನು ಗಮನಿಸುತ್ತೇವೆ. ಅದರಲ್ಲಿ ಇಬ್ಬರ ಹೆಸರುಗಳು ಸಹ ಇರುತ್ತವೆ. ಆದರೆ 4 ವರ್ಷದ ನಂತರ ಅದರಲ್ಲಿ ಗಂಡನ ಹೆಸರು ಇರದೆ ಕೇವಲ ಹೆಂಡತಿಯ ಹೆಸರು ಮಾತ್ರ ಇರುತ್ತದೆ. ಅದರಿಂದ ಇವರಿಬ್ಬರು ಬೇರೆಯಾಗಿರುವ ವಿಷಯ ತಿಳಿಯುತ್ತದೆ. ಇನ್ನು ಚಕ್ ಯಾಕೆ ಅವಳು ಹೋದ ದಾರಿಯನ್ನೇ ನೋಡುತ್ತಾ ಸ್ಮೈಲ್ ಮಾಡಿದನೆಂದರೆ ಅವನು ಅವಳನ್ನು ಹಿಂಬಾಲಿಸಿಕೊಂಡು ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಂಡು ಒಂಟಿಯಾಗಿರುವ ಇಬ್ಬರು ಮುಂದೆ ಸೇರಬಹುದೆಂದು ಡೈರೆಕ್ಟರ್ ನಮಗೆ ಸುಳಿವು ಕೊಡ್ತಾರೆ. ಅಲ್ಲಿಗೆ ಕ್ಯಾಸ್ಟ್ ಅವೇ ಮೂವಿ ಎಂಡ್ ಆಗುತ್ತದೆ.